ಸುದ್ದಿ ಆರಂಭದಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ರಾಧಿಕಾ ಕುಮಾರಸ್ವಾಮಿ ಬಣ್ಣದ ಬದುಕು ಮುಗಿದೇ ಹೋಯ್ತಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಕುಮಾರಸ್ವಾಮಿಯವರ ಬಣ್ಣದ ಬದುಕು ಮುಗ್ದೆ ಹೋಯ್ತಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಸ್ಯಾಂಡಲ್ವುಡ್ನ ಸ್ವೀಟಿ ವೃತ್ತಿ ವೈಯಕ್ತಿಕ ಬದುಕಿನ ಕಥೆ ಏನು? ಮೊದಲ ಬಾರಿಗೆ ವೈಯಕ್ತಿಕ ಬದುಕಿನ ಬಗ್ಗೆ ಗುತ್ತನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಬಿಟ್ಟುಕೊಟ್ಟಿದ್ದಾರೆ. ಒಟ್ಟಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಸ್ಯಾಂಡಲ್ವುಡ್ ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಅವರು ಬೇರೆಲ್ಲೋ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಎಲ್ಲ ಊಹಾಪೋಹಗಳಿಗೆ ಗಾಸಿಪ್ಗಳಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನನಗೆ ಮೂರು ಮಕ್ಕಳಿಲ್ಲ, ಇರುವುದು ಒಂದೇ ಮಗು ಅಂತ ರಾಧಿಕಾ ಕುಮಾರಸ್ವಾಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರ ಬಣ್ಣದ ಬದುಕು ಮುಗ್ದೆ ಹೋಯ್ತಾ ಅವರ ವೃತ್ತಿ ಜೀವನ ಎಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯ ಬೆನ್ನತ್ತಿ ಹೋದಂತಹ ಪಬ್ಲಿಕ್ ಟಿವಿಗೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯ ಆಗಿದೆ. ನನಗೆ ಮೂರು ಮಕ್ಕಳಿಲ್ಲ, ಇರೋದು ಒಂದೇ ಮಗು. ಲಂಡನ್ ನಲ್ಲಿ ನಾನು ಯಾವುದೇ ಮಗುವನ್ನ ಇಟ್ಟಿಲ್ಲ. ಕೊನೆಯವರೆಗೂ ಕೂಡ ನಾನು ರಾಧಿಕಾ ಕುಮಾರಸ್ವಾಮಿಯಾಗಿ ಇರ್ತೀನಿ. ಈಗಲೂ ನನ್ನ ಹೆಸರು ರಾಧಿಕಾ ಕುಮಾರಸ್ವಾಮಿ ಅಂತಾನೆ. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳು ಹಬ್ತಾನೆ ಇರ್ತವೆ. ನಾನು ಅಂತಹ ಸುದ್ದಿಗೆಲ್ಲ ಕೇರ್ ಮಾಡೋದು ಇಲ್ಲ. ಬದುಕು ಸಾಕಷ್ಟು ಬದಲಾಗಿದೆ, ಆದ್ರೆ ಹೆಸರು ಮತ್ತು ವ್ಯಕ್ತಿತ್ವ ಅದೇ ಆಗಿರುತ್ತೆ. ಕೊನೆಯವರೆಗೂ ಕೂಡ ನಾನು ಹಾಗೆ ಇರ್ತೀನಿ ಅಂತ ಪತ್ರಿಕೆಯೊಂದಕ್ಕೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆ ತಮ್ಮ ಬಗೆಗಿದ್ದಂತಹ ಸಾಕಷ್ಟು ಊಹಾಪೋಹಗಳಿಗೆ ಈ ಮೂಲಕ ರಾಧಿಕಾ ಕುಮಾರಸ್ವಾಮಿ ಅವರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಇವರ ವೃತ್ತಿ ಬದುಕು ಹಾಗೆ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ನು ಮುಂದುವರೆಸಿ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಇಷ್ಟ ಬಂದ ಕೆಲಸನ ನಾನು ಮಾಡ್ತೀನಿ, ಚಿತ್ರರಂಗದಿಂದ ಯಾವುದೇ ಕಾರಣಕ್ಕೂ ದೂರ ಸರಿಯೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ.
ಕುಮಾರಸ್ವಾಮಿ ಅವರು ಯಾವುದೇ ಚಿತ್ರಗಳನ್ನ ಮಾಡೋದಿಲ್ಲ, ನಿರ್ಮಾಣ ಮಾಡೋದಿಲ್ಲ, ಅವರು ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಏನು ಹೇಳಲಾಗ್ತಾ ಇತ್ತು. ಆದ್ರೆ ಈ ಎಲ್ಲ ಊಹಾಪೋಹಗಳಿಗೆ ನಟಿ ರಾಧಿಕಾ ಉತ್ತರವನ್ನ ಕೊಟ್ಟಿದ್ದಾರೆ. ಚಿತ್ರರಂಗದಿಂದ ಯಾವುದೇ ಕಾರಣಕ್ಕೂ ದೂರ ಸರಿಯುವಂತಹ ಮಾತೇ ಇಲ್ಲ, ಮುಂದೆ ರಾಜಕೀಯ ರಂಗ ಪ್ರವೇಶಿಸುವಂತ ಇಚ್ಛೆ ಇಟ್ಕೊಂಡಿದ್ದೀನಿ, ಆದ್ರೆ ಯಾವ ಪಕ್ಷ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಇದುವರೆಗೂ ಕೂಡ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಪಬ್ಲಿಕ್ ಟಿವಿಗೆ ಕೊಟ್ಟಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಬಣ್ಣದ ಬದುಕು ಇಲ್ಲಿಗೆ ಸ್ಟಾಪ್ ಆಯ್ತಾ, ಫುಲ್ ಸ್ಟಾಪ್ ಬಿತ್ತ ಅನ್ನುವಂತಹ ಪ್ರಶ್ನೆಗೆ ಎಲ್ಲಾ ಊಹಾಪೋಹಗಳಿಗೂ ಕೂಡ ನಟಿ ರಾಧಿಕಾ ಅವರು ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ. ಸ್ಯಾಂಡಲ್ವುಡ್ ನ ಸ್ವೀಟಿ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನ ಕಥೆ ಏನು, ಇನ್ ಮುಂದೆ ಮುಗ್ದೋಯ್ತಾ ಅನ್ನೋರ ಮೂಗು ಮುರಿದೋರ ಒಂದು ಕಥೆಗೆ ಈಗ ಒಂದು ಫುಲ್ ಸ್ಟಾಪ್ ಕೊಡೋದಕ್ಕೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಮೊದಲ ಬಾರಿಗೆ ವೈಯಕ್ತಿಕ ಬದುಕಿನ ಬಗ್ಗೆ ನಟಿ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ. ನನಗೆ 3 ಮಕ್ಕಳಿಲ್ಲ, ಇರುವುದು ಒಂದೇ ಮಗು, ಅದಕ್ಕೆ 7 ವರ್ಷ. ಲಂಡನ್ ನಲ್ಲಿ ನಾನು ಯಾವುದೇ ಮಗುವನ್ನ ಇಟ್ಟಿಲ್ಲ. ಕೊನೆಯವರೆಗೂ ಕೂಡ ನಾನು ರಾಧಿಕಾ ಕುಮಾರಸ್ವಾಮಿಯಾಗಿ ಇರ್ತೇನೆ. ಈಗಲೂ ನನ್ನ ಹೆಸರು ರಾಧಿಕಾ ಕುಮಾರಸ್ವಾಮಿ ಅಂತಾನೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳು ಹಬ್ತಾನೆ ಇರುತ್ತವೆ, ಅದಕ್ಕೆ ನಾನು ಕೇರ್ ಮಾಡೋದಿಲ್ಲ, ಅಂತಹ ಸುದ್ದಿಗೆಲ್ಲ ನಾನು ಕೇರ್ ಮಾಡೋದಿಲ್ಲ, ಡೋಂಟ್ ಕೇರ್ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ನನ್ನ ಬದುಕು ಸಾಕಷ್ಟು ಬದಲಾಗಿ ಹೋಗಿದೆ, ಆದ್ರೆ ಹೆಸರು ಮತ್ತು ವ್ಯಕ್ತಿತ್ವ ಅದೇ ಆಗಿರುತ್ತೆ ಕೊನೆಯವರೆಗೂ. ಆರಂಭದಿಂದ ನನ್ನನ್ನ 17ನೇ ವರ್ಷಕ್ಕೆ ವೃತ್ತಿ ರಂಗಕ್ಕೆ ಬಂದವಳು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನದು ಅದೇ ವ್ಯಕ್ತಿತ್ವ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪತ್ರಿಕೆಯೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ರಾಧಿಕಾ ಈ ಎಲ್ಲ ಮಾತುಗಳನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ಪಬ್ಲಿಕ್ ಟಿವಿಗೆ ಕೂಡ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಿರೋ ಮಾತಿಷ್ಟೇ, ನನಗೆ ಇಷ್ಟ ಬಂದಂತ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ, ಚಿತ್ರರಂಗದಿಂದ ಯಾವುದೇ ಕಾರಣಕ್ಕೂ ದೂರ ಸರಿಯುವಂತಹ ಮಾತೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ರಾಜಕೀಯ ರಂಗವನ್ನ ಪ್ರವೇಶಿಸುವಂತ ಇಚ್ಛೆಯನ್ನು ಕೂಡ ರಾಧಿಕಾ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡ್ತೀನಿ ಅಂತ ಯಾವುದೇ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ. ಪಬ್ಲಿಕ್ ಟಿವಿಗೆ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ನಟಿ ರಾಧಿಕಾ ಈ ಎಲ್ಲ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆ ನಟಿ ರಾಧಿಕಾ ಅವರು ಮೊದಲಿಂದಲೂ ಕೂಡ ಸಾಕಷ್ಟು ಗ್ಲಾಮರಸ್ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಂದಂತವರು, ಒಳ್ಳೆ ನಟಿ ಅಂತ ಹೆಸರು ಕೂಡ ಮಾಡಿದಂಥವ್ರು. ಇಂಥ ನಟಿ ಚಿತ್ರರಂಗದಿಂದ ದೂರ ಆಗ್ತಾರೆ ಅಂತ ಹೇಳಿದ ತಕ್ಷಣ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವಾಗಿತ್ತು. ಮತ್ತೆ ರಾಧಿಕಾ ಅವರು ಬರೋದಿಲ್ವಾ, ನಮ್ಮ ಸ್ಯಾಂಡಲ್ವುಡ್ ಸ್ವೀಟಿ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಿಲ್ವಾ ಅಂತ ಏನು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ನಟಿ ರಾಧಿಕಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಬದುಕು ಸಾಕಷ್ಟು ಬದಲಾಗಿದೆ, ಆದ್ರೆ ನನ್ನ ಹೆಸರು ಮತ್ತು ವ್ಯಕ್ತಿತ್ವ ಅದೇ ಆಗಿರುತ್ತೆ, ಕೊನೆಯವರೆಗೂ ಕೂಡ ನಾನು ಹಾಗೆ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಚಿತ್ರರಂಗದಿಂದ ದೂರ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಹೇಗೆ ನಾನು ದೂರ ಆಗಲಿ, ನಾನು 17ನೇ ವರ್ಷಕ್ಕೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದೆ, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಬೇರೆ ಬೇರೆ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದೀನಿ, ಒಳ್ಳೆ ಹೆಸರನ್ನ ಸಂಪಾದಿಸ್ಕೊಂಡಿದ್ದೀನಿ, ಹೀಗಾಗಿ ಸ್ಯಾಂಡಲ್ವುಡ್ನಿಂದ ದೂರ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಗ್ಲಾಮರಸ್ ಆಗಿದ್ದಾರೆ, ದಿನೇ ದಿನೇ ಮತ್ತಷ್ಟು ಯುವತಿ ಆಗ್ತಾ ಇದ್ದಾರೆ. ಆ ಒಂದು ಜೋಶ್ ಅವರಿಗೆ ಹಾಗೆ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಜೊತೆಗೆ ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ತಮ್ಮ ಒಂದು ಗ್ಲಾಮರ್ ಅನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಅವರ ಬಗ್ಗೆ ಇದ್ದಂತ ಊಹಾಪೋಹಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನಟಿ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಸ್ಯಾಂಡಲ್ವುಡ್ಗೆ ಬರ್ತಿದ್ದಾರೆ. ಸಿನಿಮಾ ಜೊತೆ ರಾಜಕೀಯ ಜೀವನ ಹಾಗೆ ವೈಯಕ್ತಿಕ ಬದುಕಿನ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಜೊತೆ ತಮ್ಮ ಮನದಾಳವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಎವರ್ ಗ್ರೀನ್ ಸ್ವೀಟಿ ಬ್ಯೂಟಿ ರಾಧಿಕಾ ಕುಮಾರಸ್ವಾಮಿ ಅವರು ಈಗ ಮತ್ತೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ, ಸೊ ಕಾಂಟ್ರಾಕ್ಟ್ ಬೇಸ್ ಮೇಲೆ ವಾಪಸ್ ಬಂದಿದ್ದಾರೆ. ಅದೇನು ಕಾಂಟ್ರಾಕ್ಟ್ ಅಂತ ಅವ್ರನ್ನೇ ಮಾತಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ತುಂಬ ದಿನ ಆಯಿತು, ಮತ್ತೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀರಾ. ಹಾಯ್, ಎಲ್ರಿಗೂ ನಮಸ್ಕಾರ. ಕಾಂಟ್ರಾಕ್ಟ್ ಮೂವಿ ಇದು 3 ಭಾಷೆಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಕನ್ನಡ, ತೆಲುಗು, ತಮಿಳು. ಫಸ್ಟ್ ಟೈಮ್ ನಾನು 3 ಭಾಷೆಯಲ್ಲಿ ಅಭಿನಯಿಸ್ತಾ ಇರೋದು, ಸೊ ಇದೊಂಥರ ನನಗೊಂಥರ ಸ್ಪೆಷಲ್ ಅನ್ನಿಸ್ತಾ ಇದೆ. ಸಮೀರ್ ಅವರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ, ಅರ್ಜುನ್ ಸರ್ಜಾ ಅವರು ಇದ್ದಾರೆ, ಮತ್ತು ಜೆ ಡಿ ಚಕ್ರವರ್ತಿ ಅವರು ಇದ್ದಾರೆ. ಇವರ ಇಬ್ಬರ ಮಧ್ಯದಲ್ಲಿ, ನಮ್ಮ 3 ಜನ ಮಧ್ಯದಲ್ಲಿ ಈ ಕತೆ ನಡೀತಾ ಇರುತ್ತೆ. ಓಕೆ, ಒಂದಿಷ್ಟು ದಿನ ಮೇಡಮ್ ಸ್ವಲ್ಪ ದಿನ ಇಂಡಸ್ಟ್ರಿಯಿಂದ ದೂರ ಇದ್ದಾರೆ, ಅದಕ್ಕೆ ಅವರು ಏನು ಮಾಡ್ತಿದ್ರು ಅನ್ನೋ ನಿಮ್ಮ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. ಎಲ್ಲಿದ್ದಿರಿ ಹಾಗಾದರೆ, ಹೇಗಿತ್ತು ನಿಮ್ಮ ಆ ಜರ್ನಿ? ನಾನು ಎಲ್ಲೂ ಇರಲಿಲ್ಲ, ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ, ಎಲ್ಲೂ ಹೋಗಿರಲಿಲ್ಲ.
ನನಗೆ ನೀವುಗಳು ಅನ್ಕೊಂಡಿದ್ರಿ ನಾನು ಬೆಂಗಳೂರಲ್ಲಿ ಇಲ್ಲ ಅಂತ. ನಾನು ಎಲ್ಲೋ ದೂರ ಇದ್ದೀನಿ ಅಂತ ನನ್ನನ್ನು ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ, ಬಟ್ ನಾನು ಬೆಂಗಳೂರಲ್ಲೇ ಇದ್ದೀನಿ. ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ನಾನು ಸಿನಿಮಾ ರಂಗದಿಂದ ದೂರ ಇಲ್ಲ ಅಂತ. ಸೊ ಅದನ್ನು ಹೇಳೋದಕ್ಕೇ ಈ ಸಿನಿಮಾದ ಮೂಲಕ ಬರ್ತಾ ಇದ್ದೀನಿ. ಓಕೆ, ಒಂದು ಅಂದರೆ ಮಂಗಳೂರಲ್ಲಿ ಸೆಟ್ಲ್ ಆಗಿಬಿಟ್ರು, ಲಂಡನಲ್ಲಿ ಸೆಟ್ಲ್ ಆಗಿಬಿಟ್ರು ರಾಧಿಕಾ ಅಂತ ಎಲ್ಲ ರೂಮರ್ಸ್ ಓಡಾಡ್ತಾ ಇತ್ತು. ಆ ಗಾಸಿಪ್ಗಳಿಗೆ ಬ್ರೇಕ್ ಹಾಕೋದು ಅಲ್ಲ, ಬ್ರೇಕ್ ಹಾಕ್ಬೇಕಂತಾನಿಲ್ಲ, ಈಗ ನೀವೇ ಬ್ರೇಕ್ ಹಾಕ್ಬಿಟ್ರಲ್ಲ, ನಾನು ಬೆಂಗಳೂರಲ್ಲೇ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಯಿತು. ನಾನು ಮಂಗಳೂರಲ್ಲಿ, ಹೌದು, ನಮ್ಮ ಮಂಗಳೂರಲ್ಲಿ ನಮ್ಮ ತೋಟ ಇದೆ, ನಮ್ಮ ನಾನು ಹುಟ್ಟಿದ್ದೆಲ್ಲ ಮಂಗಳೂರಲ್ಲೇ ಆಗಿರೋದು. ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸಲ ಮಾತ್ರ ನಾವು ಮಂಗಳೂರಿಗೆ ಹೋಗ್ತೀವಿ. ಓಕೆ, ಇನ್ನು ವಿಜಯ ರಾಘವಂದ್ರವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಿದ್ವಿ, ಇದ್ದಕ್ಕಿದ್ದಾಗ ನಿಂತು ಹೋಯಿತು, ಯಾಕೆ ಅಂತ ಕೇಳಿದ್ರೆ ಉತ್ತರನೇ ಸಿಗಲಿಲ್ಲ. ಅದು ನೀವು ಹೋಗಿ ನಿರ್ಮಾಪಕರ ಹತ್ರ ಕೇಳಿದ್ರೆ ಇದಕ್ಕೆ ಉತ್ತರ ಸಿಗ್ಬೋದು. ಓಕೆ, ರಾಧಿಕಾ ಅವರು ಹೊಸ ಒಂದು ಸಿನಿಮಾಗೆ ಕತೆ ಬರೀತಾ ಇದ್ದಾರೆ, ಡೈರೆಕ್ಷನ್ ಮಾಡ್ತಾ ಇದ್ರೆ ಅಂತ ಈಗಷ್ಟೇ ಹೇಳಿದ್ರಿ, ಅದ್ರ ಬಗ್ಗೆ ಏನು ಪ್ಲ್ಯಾನ್ಸ್ ನಡೀತಿದೆ, ಹಾಗೆ ಯಾವಾಗೆಲ್ಲ ಅದ್ರದ್ದು ಶುರು ಆಗ್ಬೋದು? ಅಂದರೆ ನಾನು ಕತೆ ಬರಿತಾ ಇಲ್ಲ, ನಾನೊಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ನಮ್ಮ ಬ್ಯಾನರಲ್ಲಿ. ಈಗ ಕತೆ ಅಂದರೆ ವರ್ಕ್ ನಡೀತಾ ಇದೆ ಆ ಸಿನಿಮಾದು. ಸೊ ಆದಷ್ಟು ಬೇಗ ನಮ್ಮ ಬ್ಯಾನರಲ್ಲಿ ಶಮಿಕಾ ಎಂಟರ್ಪ್ರೈಸಸಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನ್ಸು ನನಗಿದೆ. ಸೊ ಅದನ್ನ ನಾನು ರೆಡಿ ಮಾಡಿಸ್ತೆ, ಡೈರೆಕ್ಷನ್ ಮಾಡಲ್ಲ, ಪ್ರೊಡ್ಯೂಸ್ ಮಾಡ್ತೀನಿ. ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಂಡಿದ್ರಿ, ಸಾಕಷ್ಟು ಸಿನಿಮಾಗಳನ್ನು ಶುರು ಮಾಡೋ ಪ್ಲ್ಯಾನ್ ಇತ್ತು. ಸೊ ಈಗ ಸದ್ಯಕ್ಕೆ ಯಾವುದಾದ್ರೂ ಆ ಥರದ್ದು ಪ್ಲ್ಯಾನ್ ಇದೆಯಾ, ಫೈನಲ್ ಆಗಿದೆಯಾ? ಅಂದರೆ ಈಗ ನನಗೆ ಮೊದಲು ಬರೀ ಸಿನಿಮಾ ಸಿನಿಮಾ ಸಿನಿಮಾ, ಬಟ್ ಈಗ ಬರೀ ಸಿನಿಮಾದ ಬಗ್ಗೆ ನಾನು ಗಮನ ಕೊಡೋಕ್ಕಾಗಲ್ಲ. ಅಂದರೆ ಸಿನಿಮಾ ನನಗೆ ತುಂಬ ಇಷ್ಟ, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಸಿನಿಮಾ ಅಂದರೆ ತುಂಬ ಇಷ್ಟ. ನಾನು ಇವತ್ತಿಗೂ ಕೂಡ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಪ್ರೀತಿಸ್ತಾರೆ ನನ್ನನ್ನು, ಎಲ್ರಿಗೂ ನಾನಂದರೆ ತುಂಬ ಇಷ್ಟ, ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಸೊ ಸಿನಿಮಾದಿಂದ ನಾನು ದೂರ ಇರೋಕ್ಕಾಗಲ್ಲ. ಒಳ್ಳೆ ಸಿನಿಮಾ ಬಂದರೆ ಹೊರಗಡೆ ಸಿನಿಮಾದಲ್ಲೂ, ಹೊರಗಡೆ ಬ್ಯಾನರಲ್ಲಿ ಕೂಡ ನಾನು ಸಿನಿಮಾ ಮಾಡ್ತೀನಿ, ನನ್ನ ಬ್ಯಾನರಲ್ಲಿ ಕೂಡ ನಾನು ಸಿನಿಮಾ ಮಾಡ್ತೀನಿ, ಬಟ್ ನನಗೆ ಸಿನಿಮಾ ಮಾಡ್ತೀನಿ. ಓಕೆ, ಒಂದು ಮೇಡಮ್ ಏನಂತಂದರೆ ಎಷ್ಟೋ ಜನರಿಗೆ ರೋಲ್ ಮಾಡೆಲ್ ಆಗಿದ್ರೆ ಅಂತ ಹೇಳ್ಬೋದು, ಯಾಕಂದರೆ ಮದುವೆ ಆದ ತಕ್ಷಣ ಹೀರೋಯಿನ್ಸ್ ಒಂದು ರೀತಿ ಸೈಡ್ಗೆ ಹೋಗ್ಬಿಟ್ರು, ಎಲ್ಲೋ ಕಾಣಿಸ್ತಾ ಇಲ್ಲ ನನಗೆ. ನೀವು ಇವತ್ತೂ ಕೂಡ ಅದೇ ಗ್ಲಾಮರ್ ಅದೇ ಚಾರ್ಮಲ್ಲಿ ಉಳಿಸ್ಕೊಂಡು ಮತ್ತೆ ಎಷ್ಟೋ ಜನ ಮದುವೆ ಆಗಿರ್ತಕ್ಕಂಥ ಹೀರೋಯಿನ್ಸ್ಗೂ ಕೂಡ ಒಂದು ರೀತಿ ಇನ್ಸ್ಪಿರೇಷನ್ ಆಗಿದೆ ಅಂತ ಹೇಳ್ಬೋದು? ಮೊದಲಿಗೆ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಯಾಕೆ ಆ ಥರ ಅಲ್ಲ, ನಾನು ಸಿನಿಮಾನ ಇಷ್ಟಪಡೋದ್ರಿಂದ ಮೋಸ್ಟ್ಲಿ ನನಗದು ನನಗೆ ಗೊತ್ತಿಲ್ಲದಿರ ನನ್ನಲ್ಲಿ ಬರ್ತಾ ಇದೆ ಅದು. ಸೊ ಇವತ್ತು ಕೂಡ ನಾನು ಇಷ್ಟು ವರ್ಷ ನಾನು ಸಿನಿಮಾ ರಂಗದಿಂದ ದೂರ ಇದ್ದರೂ ಕೂಡ ದೂರ ಇರಲಿಲ್ಲ. ಸೊ ನಾನು ಕಾಣಿಸ್ಕೊಂಡಿಲ್ಲ ಅಷ್ಟೇ, ಕಾಣಿಸ್ಕೊಳ್ಳದೆ ಹೋದ್ರೂ ಕೂಡ ಇವತ್ತಿಗೂ ಕೂಡ ನನಗೆ ಸಿನಿಮಾ ಅಂದರೆ ನನ್ನ ಪ್ರಾಣ. ಸಿನಿಮಾನ ಬಿಟ್ಟು ನಾನು ಇರೋಕ್ಕಾಗೋದಿಲ್ಲ, ಕೆಲವು ಕಾರಣಗಳಿಂದ ನಾನು ಸಿನಿಮಾ ಮಾಡಲಿಲ್ಲ. ಬಟ್ ಲಕ್ಕಿ ಮಾಡುವಾಗ, ಲಕ್ಕಿ ಪ್ರೊಡಕ್ಷನ್ ನಾನು ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ನನಗೆ ಜನಗಳು ಸ್ಟಾರ್ಟ್ ಮಾಡಿದ್ದು, ಅಂದರೆ ಎಲ್ಲ ನನ್ನ ಫ್ಯಾನ್ಸ್, ನನ್ನ ಅಭಿಮಾನಿಗಳು, ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿದ್ದೀರಾ, ಮೇಂಟೈನ್ ಮಾಡಿದ್ದೀರಾ, ನೀವು ಮಾಡ್ಬೋದಲ್ಲ ಅಂತ ಅವಾಗ ನನ್ನಲ್ಲಿ ಆಸೆ ಹುಟ್ಕೊತ್ತು. ಅಲ್ಲಿವರೆಗೂ ನನಗೆ ಆ ಆಸೆ ಅನ್ನೋದು ಇರಲಿಲ್ಲ, ಓಕೆ ಪ್ರೊಡಕ್ಷನ್ ಮಾಡೋಣ ಅಂತಲೇ ನಾನು ಇದ್ದಿದ್ದು. ಅಲ್ಲಿಂದ ಸರಿ ನನ್ನ ಅಭಿಮಾನಿಗಳಿಗೋಸ್ಕರ ಇಷ್ಟೇ ಹೇಳ್ತಾರಲ್ಲ ಅಂದ್ಬಿಟ್ಟು ಆಗ ನಾನು ಸ್ವೀಟಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾನು ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು, ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತೆ ನೀವೆಲ್ಲ ಅಂದ್ಕೊಂಡ್ರಿ ನಾನು ಬೆಂಗಳೂರಲ್ಲಿ ಇಲ್ಲ ಅಂತ ನೀವು ಅಂದ್ಕೊಂಡ್ರಿ. ಸೊ ಈಗ ಮತ್ತೆ ಇನ್ನೊಂದು ಸಲ ನಂದು ಓಪನಿಂಗ್ ಅಂದರೆ ನಂದೊಂದು ಕಮ್ಬ್ಯಾಕ್ ಏನಿದೆ ನೋಡೋಣ ಏನಾಗುತ್ತೆ. ಅದೇ ಪ್ರಶ್ನೆ ಮೇಡಮ್, ಅಂದರೆ ರಾಜಕೀಯಕ್ಕೆ ರಾಧಿಕಾ ಅವ್ರು ಬರ್ತಾರೆ ಅನ್ನೋಂಥದ್ದು ಒಂದು ಗಾಸಿಪ್ ಇದ್ದಿತ್ತು. ಗಾಸಿಪ್ ಮತ್ತು ರೂಮರ್ಸ್ಗಳಿಗೆ ರಾಧಿಕಾ ಅವರ ಉತ್ತರ ಹೇಗಿರುತ್ತೆ, ಆಮೇಲೆ ಅದನ್ನ ಹೇಗೆ ಫೇಸ್ ಮಾಡ್ತಿರ್ತೀರಾ, ಮತ್ತು ರಾಜಕೀಯಕ್ಕೆ ಬರ್ತೀರಾ? ನಾನು ಇಷ್ಟು ದಿವಸ ಮನೇಲಿ ಅಂದರೆ ಸಿನಿಮಾ ಇಲ್ದಿರ ನಾನು ಮನೇಲಿದ್ದಾಗ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಸಿನಿಮಾದಲ್ಲಿ ಮತ್ತೆ ನಾಯಕಿಯಾಗಿ ಬರ್ತೀನಿ ಅಂತ. ಸೊ ರಾಜಕೀಯಕ್ಕೆ ಬಂದ್ರೂ ಹೇಳೋಕ್ಕಾಗಲ್ಲ, ಬರ್ಬೋದು. ಸೊ ಇವಾಗ ಸದ್ಯಕ್ಕೆ ನನ್ನ ಮೈಂಡಲ್ಲಿರೋದು ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಫ್ಯೂಚರಲ್ಲಿ ನನಗೆ ಗೊತ್ತಾಗ್ತಿಲ್ಲ, ನೀವು ಕೇಳುವಾಗ ನನಗೆ ಈಗ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ, ಓಕೆ ರಾಜಕೀಯಕ್ಕೆ ಬರೋಣ ಅಂತ. ಓಕೆ, ಸದ್ಯ ರವಿಚಂದ್ರನ್ ಸರ್ ರಾಜೇಂದ್ರ ಪೊನ್ನಪ್ಪದಲ್ಲಿ ಬ್ಯುಸಿ ಆಗಿದ್ದೀರ, ಸೊ ಮತ್ತೆ ಕಾಂಟ್ರಾಕ್ಟಲ್ಲಿ ಬ್ಯುಸಿ ಆಗಿದ್ದೀರ, ಮತ್ತೆ ಬೇರೆ ಯಾವ್ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರ? ಈಗ ಸುಮಾರು ಬೇರೆ ಭಾಷೆಗಳಲ್ಲಿ ಕೂಡ ಸಿನಿಮಾಗಳು ಬರ್ತಾ ಇದೆ. ನಮ್ಮ ಕನ್ನಡದಲ್ಲೂ ಕೂಡ ಒಂದು 4-5 ಸಿನಿಮಾಗಳು ನನಗೆ ಕೇಳಿದ್ದಾರೆ. ಇಷ್ಟ ಆದರೆ ಯಾವುದಾದ್ರೂ ಒಂದು ಸಿನಿಮಾನ ಹೊರಗಡೆ ಬ್ಯಾನರಲ್ಲಿ ಸಿನಿಮಾನ ಒಪ್ಕೊಂಡು ನಂದು ಒಂದು ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ನಾನು ಈ ವರ್ಷ ಒಂದು ಸಿನಿಮಾ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಓಕೆ, ಹಾಗೆ ಏನಂತಂದ್ರೆ ಅದಕ್ಕೆ ಅವ್ರು ಪರ್ಟಿಕ್ಯುಲರಾಗಿ ಒಂದು ಇಂಥದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕಪ್ಪ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಇಷ್ಟು ದಿನ ಆ್ಯಕ್ಟ್ ಮಾಡಿದ್ದಾರೆ ಆ ವೆರೈಟಿ ಕ್ಯಾರೆಕ್ಟ್ರಲ್ಲಿ, ಬಟ್ ಇನ್ನು ಮುಂದೆ ನನ್ನ ಕನಸುಗಳು ತುಂಬ ಇದೆ. ನಾನು ಮೊದಲು ಹೇಳಿದಾಗೆ ಶರಪಂಜರ ಆ ಥರ ಒಂದು ಪಾತ್ರ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಮತ್ತು ಡ್ಯಾನ್ಸ್ ಮೇಲೆ
ಡಾನ್ಸಿಗೆ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್ನ ನಾನು ತಗೋಬೇಕು ಅಂತ ಆಸೆ ಇತ್ತು. ಬಟ್ ಈಗ ಬಂದಿರೋದ್ರಲ್ಲಿ ಎರಡು ಥರ ಸಿನಿಮಾ ಅಂದರೆ ಎರಡು ಥರ ಸ್ಟೋರಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಆದಷ್ಟು ಬೇಗ ನಾನು ನನ್ನ ಒಂದು ಸರ್ಪ್ರೈಸ್ ಆಗಿ ಕೊಡ್ತೀನಿ ನನ್ನ ಫ್ಯಾನ್ಸಿಗೆ. ಫೈನಲ್ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ಗಾಸಿಪ್ಗಳಿಗೂ ತಲೆ ಕೊಡಬೇಡಿ, ಯಾವುದನ್ನು ನಂಬಬೇಡಿ. ಏನಾದರೂ ಇದ್ದರೆ ನಾನೇ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಮತ್ತೆ ಚಿತ್ರರಂಗಕ್ಕೆ ಬಂದಿದ್ದೀನಿ. ದಯವಿಟ್ಟು ನಿಮ್ಮ ಎಲ್ಲರ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಸೆಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಏನಂತಂದರೆ ರಾಧಿಕಾ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಯಾವುದೇ ಗಾಸಿಪ್ಗಳಿಗೆ ರೂಮರ್ಸ್ಗಳಿಗೆ ಗಮನ ಕೊಡಬೇಡಿ ಅಂತ ಅವ್ರ ಫ್ಯಾನ್ಸ್ಗೆ ಹೇಳಿರ್ತಕ್ಕಂಥ ಕಿವಿ ಮಾತು, ಜೊತೆಗೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋದು ಕೂಡ ಬಗ್ಗೆ ಕೊಟ್ಟಿರ್ತಕ್ಕಂತಹ ಕ್ಲಾರಿಫಿಕೇಶನ್. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಮಾಲ್ತಾಸ್ ಚೆಗ್ಗಿನ್, ಪಬ್ಲಿಕ್ ಟಿವಿ, ಬೆಂಗಳೂರು.